ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತಿನ ರೆಸಿಪಿ ಯಾವುದಪ್ಪ ಅಂದರೆ ಉಪ್ಪಿಟ್ಟು ಉಪ್ಪಿಟ್ಟಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಇದರಲ್ಲಿ ಏನು ಸ್ಪೆಷಲ್ ಇದೆ ಇದರಲ್ಲಿ ಏನಿದೆ ನಾವು ಮಾಡ್ತೀವಲ್ಲ ಅಂತ ಸೊ ನಾನೊಚ್ಚು ಡಿಫ್ರೆಂಟಾಗಿ ಮಾಡಿ ತೋರಿಸಿದೀನಿ ಡಿಫ್ರೆಂಟ್ ತರಕಾರಿ ಹಾಕಿ ಸೊ ಕೆಲವೊಬ್ರು ಇಷ್ಟಪಡ್ತಾ ಇರೋದಿಲ್ಲ ಅಂಥವ್ರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದರೆ ಬನ್ನಿ ಹಾಗಾದರೆ ಇವತ್ತು ನಾನು ಯಾವ ರೀತಿ ಮಾಡಿದ್ದೀನಿ ಉಪ್ಪಿಟ್ಟು ಅಂತ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ರೆಸಿಪಿ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬೇಗ ಬಂದು ತಲುಪುತ್ತೆ ಜೊತೆಗೆ ನೀವು ಕೂಡ ರೆಸಿಪೀಸ್ನ ಟ್ರೈ ಮಾಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬನ್ನಿ ತಡ ಮಾಡೋದು ಬೇಡ ಯಾವ ರೀತಿ ಮಾಡೋದು ಏನೇ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ನಾನು ಒಂದು ಬಾನ್ಲೆಗೆ ಒಂದು ಕಪ್ಪಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟು ರವೆ ದೊಡ್ಡ ಚಮಚದಲ್ಲಿ ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ಜಾಸ್ತಿ ಉರಿ ಆದರೆ ಏನಾಗುತ್ತೆ ಅಂದರೆ ರವೆ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಹೊತ್ತೋದಂಗೆ ಅನಿಸುತ್ತೆ ಒಂದು ಐದು ನಿಮಿಷ ಈ ಥರ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈಗ ಒಳ್ಳೆ ಘಮ ಇದೆ ಒಳ್ಳೆ ಘಮ ಬಂದರೆ ಸಾಕು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಅಂತೂ ಇಲ್ಲ ಸೊ ಈಗ ನೋಡಿ ಈ ಥರ ಕೈ ಬಿಡ್ದೇ ಚೆನ್ನಾಗಿ ಹುರ್ಕೊಳ್ತಾನೆ ಇದ್ದೀನಿ ನಾನು ಒಂದು ಐದರಿಂದ ಏಳು ನಿಮಿಷ ಅಂತೂ ಟೈಮ್ ಬೇಕೇ ಬೇಕಾಗುತ್ತೆ ನೋಡಿ ಫೈನಲ್ಲಾಗಿ ಇಷ್ಟು ಹುರ್ಕೊಂಡ್ರೆ ಸಾಕು ರವೆ ಹುರ್ಕೊಂಡಾದ ನಾನು ಒಂದು ಪ್ಯಾನ್ಗೆ ಒಂದು ಚಮಚ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ ಮೇಲೆ ನಾನು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಚಮಚ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಲರ್ ಚೇಂಜ್ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದಾದ ಮೇಲೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಚಮಚ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಒಂದು ಹೆಸ್ರು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಆದ್ರೆ ಟೇಸ್ಟು ಹಾಗಾಗಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಟೊಮ್ಯಾಟೋನು ಕೂಡ ಸೇರಿಸ್ಕೋಬೋದು ಅದು ಕೂಡ ರುಚಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಾನು ಎರಡು ಚಮಚ ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಅದು ಎರಡು ಚಮಚ ಅದಾದಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜನ್ನ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲ ತರಕಾರಿನೂ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಕ್ಯಾರೆಟ್ ಕೂಡ ಸೇರಿಸ್ಕೋಬೋದು ಬೀನ್ಸ್ ಕೂಡ ಸೇರಿಸ್ಕೋಬೋದು ಆಲೂಗಡ್ಡೆನೂ ಸೇರಿಸ್ಕೋಬೋದು ಅದಾದಮೇಲೆ ಎರಡು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ನಾನು ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಚಿಕ್ಕ ಚಮಚದಲ್ಲಿ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇನೆ ಟೇಸ್ಟು ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಈಗ ನೀರು ಚೆನ್ನಾಗಿ ಕುದಿ ಬರಬೇಕು ನಾನು ಅಲ್ಲಿವರೆಗೂ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದ ನಾವು ರವೆ ಸೇರಿಸ್ಕೋಬೇಕು ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ರವೆ ಬೇಯೋದಿಲ್ಲ ಗಂಟು ಗಂಟಾಗ್ಬಿಡುತ್ತೆ ಈಗ ನೋಡಿ ಒಳ್ಳೆ ಕುದಿ ಬಂದಿದೆ ಈಗ ನಾನು ಮೂರು ಕಪ್ ನೀರಿಗೆ ಆಲ್ರೆಡಿ ಒಂದು ಕಪ್ ರವೆನ ನಾನು ಹುರ್ಕೊಂಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕೈಯಲ್ಲಿ ರವೆ ಹಾಕ್ಕೋಬೇಕು ಇನ್ನೊಂದು ಕೈಯ್ಯಲ್ಲಿ ಈ ಥರ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಗಂಟು ಗಂಟು ಆಗೇ ಆಗುತ್ತೆ ರವೆ ಹಾಕಬೇಕಾದ್ರೆ ಈ ಥರ ನೋಡಿ ಕೈ ಆಡಿಸ್ತಾನೆ ಇರಬೇಕು ಉರಿ ಸಣ್ಣ ಇಟ್ಕೋಬೇಕು ಜೋರು ಇಟ್ಕೊಂಡ್ಬಿಟ್ರೆ ಸಿಡ್ಯೋಕ್ಕೆ ಶುರು ಆಗುತ್ತೆ ರವೆ ಎಲ್ಲ ಸೊ ನೋಡಿ ಪರ್ಫೆಕ್ಟಾಗಿ ಎಲ್ಲ ನಾನು ಆಯ್ತು ಈ ಥರ ಒಂಚೂರು ಗಂಟಾಗಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ರವೆ ಮತ್ತು ಒಗ್ಗರಣೆ ಎಲ್ಲ ನೆಕ್ಸ್ಟು ನಾನೀಗ ಸಣ್ಣ ಉರಿಲಿ ಒಂದು ಐದರಿಂದ ಎಂಟು ನಿಮಿಷ ಕ್ಲೋಸ್ ಮಾಡಿ ಚೆನ್ನಾಗಿ ಇದ್ದೀನಿ ರವೆ ಚೆನ್ನಾಗಿ ಬೇಯಬೇಕು ಈಗ ಐದರಿಂದ ಎಂಟು ನಿಮಿಷ ನಾನು ಸಣ್ಣ ಊರಿಲಿ ಬೇಯಿಸ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಬಂದಿದೆ ಉಪ್ಪಿಟ್ಟು ಅಂತ ತೋರಿಸ್ತೀನಿ ರವೆ ಪರ್ಫೆಕ್ಟಾಗಿ ಬೆಂದಿದೆ ನೀರು ಕೂಡ ಒಂದು ಚೂರು ಉಳ್ದಿಲ್ಲ ಕರೆಕ್ಟಾಗಿ ನೀರಿನ ಕ್ವಾಂಟಿಟಿ ಕೂಡ ಪರ್ಫೆಕ್ಟಾಗಿ ಸಾಕಾಗಿದೆ ರವೆಗೆ ನೋಡಿ ಉಪ್ಪಿಟ್ಟನ್ನ ಒಂದು ಸ್ಪೂನಿಂದ ಈ ಥರ ನಾವು ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾಗ ಗೊತ್ತಾಗ್ತಾ ಇರ್ಬೋದು ನಿಮಗೆ ಒಂಥರ ಫುಲ್ ಅರಳ್ದಂಗೆ ಆಗಿದೆ ಉಪ್ಪಿಟ್ಟು ಇಲ್ಲಾಂದರೆ ಕಲ್ ಕಲ್ ಥರ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋಲ್ಲ ಉಪ್ಪಿಟ್ಟದ್ದು ಸೊ ಈ ಥರ ಅರಳ್ದಂಗೆ ಆದ್ರೇ ಅದು ಪರ್ಫೆಕ್ಟ್ ಉಪ್ಪಿಟ್ಟು ಅಂತ ಹೇಳ್ಬೋದು ಈಗ ಫೈನಲ್ ಆಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ ಆದಂಗೆ ಒಂದೇ ಥರ ಉಪ್ಪಿಟ್ಟು ತಿಂದು ಬೇಜಾರಾದಾಗ ನೀವು ಈ ಥರ ಆರಾಮಾಗಿ ಟ್ರೈ ಮಾಡ್ಬೋದು ಕ್ಯಾಬೇಜ್ ಕೂಡ ಒಂದು ಒಳ್ಳೆ ಡಿಫ್ರೆಂಟ್ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ನೀವು ಇದ್ರ ಬದಲು ಇನ್ನೂ ಎಕ್ಸ್ಟ್ರಾ ತರಕಾರಿನೂ ಸೇರಿಸ್ಕೋಬೋದು ನಿಮ್ಗೆ ಇಷ್ಟ ಆಗಿರೋಂಥ ತರಕಾರಿನ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಸ್ಪೆಷಲ್ ರುಚಿಯಾದ ಉಪ್ಪಿಟ್ಟು ಯಾವ ರೀತಿ ಮಾಡ್ಬೋದು ಡಿಫ್ರೆಂಟಾಗಿ ಅಂಥೇಳಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಮರೀದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿಗಳ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ